ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಅತ್ಗೆ ಕಾಫಿ ಅಪ್ಪ ಕಾಫಿ ತಗೊಳ್ಳಿ ಹಾ ಕೊಡು 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 ಕಲ್ಯಾಣಿ ಶರ್ಮಿಳಾ ಕಾಲೇಜಿಂದ ಇನ್ನು ಬಂದಿಲ್ವಾ ಇಲ್ಲ ಅಕ್ಕ ಅವಳು ಇನ್ನು ಬಂದಿಲ್ಲ ಕೋರ್ಟ್ ಖರ್ಚಿಗೆ ಏನಾದರೂ ದುಡ್ಡು ವ್ಯವಸ್ಥೆ ಮಾಡಕಾಗುತ್ತಾ ಅಂತ ಕೇಳಿದ್ನಲ್ಲ ಏನಾದರೂ ಮಾಡಿದ್ಯಾ ಹೂ ಅಕ್ಕ ನಮ್ಮ ಅಂಗಡಿ ಯಜಮಾನರತ್ರ ಕೇಳಿದಿನಿ 2 ತಿಂಗಳ ಸಂಬಳನ ಅಡ್ವಾನ್ಸ್ ಆ ಕೊಡಕಾಗುತ್ತಾ ಅಂತ ನಾಳೆ ಹೇಳ್ತೀನಿ ಅಂತ ಹೇಳಿದಾರೆ ಅಕ್ಕ नानू नम अकौंट्स डिपार्टमेंट कष्ट अंत मोदले निम कंपनी प्रॉब्लम अंत नहीं कोदे मक्कल स्कूल फीस विचार ऐन कट्टदेनो कट्टले बेकल मक्कल नम मने कल्सिबिट्टिदार यारो बंद्रु ना नोड़ती अक्का मंगलत्ते बंदिदारे मंगलत्तेना अवरे बंद्रु बनी अंत ईन कल्याणी हेगिदिया परवागिल्ल शांभवी स्कूल इंद बंदैता बंदिदारे बनी बनी मंगलत्ते बा मंगला कुत्को अत्ते कुडियक्के एनु तगोतीरा एनु बेडम्म इले नागलिंगेश्वर देवस्थान होगोदितो मतडस्कोंडु होगोण अंत बंदे ओळ्ळेदायितु बिडियत्ते शशिकांत अरेस्ट आगिदनल्ल आ मर्डर विषयन पेपर्नल्लि टीविनल्लि नोड्दे नोडियत्ते पाप नम्म शशि प्रज्ञा देशपांडे मावन मेले कोले अपादने होरिसिदारे शशिकांतनिगे बेल सिगलिल्वंते ಗೊತ್ತಿದ್ದು ಇನ್ವಾಲ್ವ್ ಆಗಿರೋದಲ್ಲ ಅತ್ತೆ ಯಾರೋ ಟ್ರ್ಯಾಪ್ ಮಾಡಿದ್ದಾರೆ ಯಾರೋ ಸಿಕ್ಕಾಕ್ಸೋ ಅಂತ ಪರಿಸ್ಥಿತಿಗೆ ಯಾಕೆ ಬರಬೇಕಿತ್ತು ಅವನು ಒಂದ್ ಮಾತು ಹೇಳ್ತೀನಿ ಈಗಿನ ಜನರೇಷನ್ ನೇ ಹೀಗೆ ಕಷ್ಟಪಟ್ಟು ಓದಿ क्वालिफिकेशन पड़कोंडु ओळ्ळे केलसक्के सेरि मुंदे बरबेकु अन्नो ताळ्मेने इल्ल तुंबा कष्टपडबेकल्ल ईजी मनी बेकु अदक्के सुलभवागि दुड्डु माडोके होगि इंतदरल्ल सिक्काकोळ्ळोदु नम्म शशिक पाप सुलभवागि दुड्डु माडबेकु अन्नो ಆ ತರದ ಆಸೆಗಳೇನು ಇರಲಿಲ್ಲ ಕಾಲ ಎಲ್ಲರನ್ನು ಬದಲಾಯಿಸುತ್ತೆ ಬಡತನ ಮನೆಯಲ್ಲಿ ಯಾವುದಕ್ಕೂ ಕಾಸಿಲ್ಲ ಈ ಹುಡುಕತನದಲ್ಲಿ ಫ್ರಸ್ಟ್ರೇಷನ್ ಇರುತ್ತೆ ನೋಡು ಅದು ಸುಲಭವಾಗಿ ದುಡ್ಡು ಮಾಡೋ ದಾರಿ ಕಡೆ ಮನಸನ್ನ ಎಳೆಯುತ್ತೆ ಇಲ್ಲದಿದ್ರೆ ಶಶಿಯ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡೋದಕ್ಕೆ ಹೋಗಬೇಕಿತ್ತು ನಮ್ಮ ಶಶಿಗೆ ನಮ್ಮ ಜಮೀನಲ್ಲೇ ಏನಾದರೂ ವ್ಯವಸಾಯ ಮಾಡಿ ಅಗ್ರಿಕಲ್ಚರಲ್ ಏನೋ ಮಾಡಬೇಕು ಅಂತ ಆಸೆ ಅದೊಂದನ್ನೇ ಡಿಪೆಂಡ್ ಆದರೆ ಈ ಕಾಲದಲ್ಲಿ ಕಷ್ಟ ಅಂತ ನಾವೆಲ್ಲ ಹೇಳಿದ್ವಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಇದು ಇರಲಿ ಅಂತ ರಿಯಲ್ ಎಸ್ಟೇಟ್ ಬಿಸಿನೆಸ್ ಗೆ ಇಳಿದಿದ್ದು
ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸುಪಾರಿ ಕಿಲ್ಲರ್ಗಳ ಜೊತೆಯಲ್ಲಿ. ಅವರು ಸುಪಾರಿ ಕಿಲ್ಲರ್ಸ್ ಅಂತ ಪಾಪ ಶಶಿ ಗೊತ್ತೇ ಇರಲಿಲ್ಲ. ನಂಬೋ ಮಾತ, ಶಶಿ ನೀನು ಚಿಕ್ಕ ಮಗುನ, ಯಾರ ಜೊತೆ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋಷ್ಟು ಪರಿಜ್ಞಾನ ಇಲ್ವಾ? ಅದೇನೇ ಇರಲಿ, ಕೋರ್ಟ್ ಇದೆಯಲ್ಲ, ಕೋರ್ಟ್ ನ್ಯಾಯ ಹೇಳುತ್ತಲ್ಲ, ನೋಡೋಣ. ಚಂದ್ರಕಾಂತ, ನಿನ್ನ ಕೆಲಸದ ವಿಷಯ ಏನಾಯಿತು? ಈ ಯು ಎಸ್ ಫೈನಾನ್ಷಿಯಲ್ ಕ್ರೈಸಿಸಿಂದ ನಿಮ್ಮ ಕಂಪ್ನಿಗೂ ತೊಂದರೆ ಇಲ್ವಾ? ನಮಗೂ ತೊಂದರೆ ಅತ್ತೆ. ವಾರದಲ್ಲಿ 6 ದಿನ ಕೆಲಸ ಇದ್ದಿದ್ದು ಈಗ 4 ದಿನಕ್ಕೆ ಮಾಡಿದ್ದಾರೆ. ಸಂಬಳನೂ ಕಡಿಮೆ ಮಾಡಿದ್ದಾರೆ. ಓ ಹೌದಾ. ಶಾಂಭವಿ, ನಿನ್ನ ಸ್ಕೂಲ್ ಕೆಲಸ? ಕೋರ್ಟ್ ಗಲಾಟೆ ಅಲ್ವಾ ಅತ್ತೆ, ಅದಕ್ಕೆ 1 ತಿಂಗಳು ರಜಾ ಹಾಕಿದ್ದೀನಿ. ಓ ಹಾಗಾದರೆ ನಿಮಗೆ ದುಡ್ಡು ತುಂಬ ಶಾರ್ಟೇಜ್ ಆಗಿರಬೇಕಲ್ಲ. ಕೋರ್ಟ್ ಓಡೋಟ ಅಂದರೆ ಖರ್ಚು ಜಾಸ್ತಿ. ಕೋರ್ಟ್ ಖರ್ಚಿಗೆ ಅಂತ ದುಡ್ಡೇನಾದರೂ ಬೇಕಿತ್ತ? ಇಲ್ಲ ಮಂಗ್ಲತೆ, ನಾವೇ ಮ್ಯಾನೇಜ್ ಮಾಡ್ತಿದ್ದೀವಿ. ದುಡ್ಡೇನು ಬೇಡ. ಥ್ಯಾಂಕ್ಸ್. ಮುಜುಗರ ಬೇಡ ಶಾಂಭವಿ, ದುಡ್ಡಿನ ಅವಶ್ಯಕತೆ ಇದ್ದರೆ ಹೇಳು, ಚೆಕ್ ಬರ್ದು ಕೊಡ್ತೀನಿ. ಮಂಗಳ ಹತ್ರ ಏನು ಮುಜುಗರ ಶಾಂಭವಿ? ಅವಳು ನಮ್ಮ ಬಳಗಾನೇ ಅಲ್ವಾ, ವರ್ಸೇಲಿ ಏನಂತ ತಂಗಿ ಆಗಬೇಕು. ತಗೋ ದುಡ್ಡು, ಕೇಳು, ಅವಳ ಹತ್ರ ಬೇಕಾದಷ್ಟು ದುಡ್ಡಿದೆ. ಈಗ ತಾನೇ ಮಂಗಳ ಬರೋಕ್ ಮುಂಚೆ ದುಡ್ಡಿಲ್ಲ ಅಂತ ಮಾತಾಡ್ಕೋತಿದ್ರಿ. ದುಡ್ಡಿಲ್ವಂತೆ ಮಂಗಳ ಇವ್ರ ಹತ್ರ, ಅದಕ್ಕೆ ಫೀಸ್ ತಗೊಳ್ಳಲ್ಲ ಅಂತ ಆ CSP ನ ಲಾಯರ್ ಆಗಿ ಹಾಕೊಂಡ್ಬಿಟ್ಟಿದ್ದಾರೆ. ಆ ಮನುಷ್ಯನಿಗೆ ನಮ್ಮ ಶಶಿಗೆ ಬೇಲ್ ಕೊಡ್ಸೋಕ್ಕೂ ಆಗಲಿಲ್ಲ. ಒಂದು ಸ್ವಲ್ಪ ದುಡ್ಡು ಬಂದರೆ ಯಾರಾದರೂ ಒಳ್ಳೆ ಲಾಯರ್ನ ಹಾಕ್ಕೋಬೋದು. ಅಪ್ಪ ಅಪ್ಪ ಸುಮ್ಮನಿರಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡಿ. ಶಂಕರಣ್ಣ ಇರೋ ಸತ್ಯ ಹೇಳಿದ್ರೆ ಅವನ ಮೇಲೆ ರೇಗ್ತೀಯ ಶಂಭವಿ? ನೋಡು ಮಂಗಳ, ಹೀಗೆ ನಾನು ಏನು ಹೇಳಿದ್ರು ಇವ್ರು ನನ್ನ ಮೇಲೆ ರೇಗ್ತಾ ಇರ್ತಾರೆ. ಕಲ್ಯಾಣಿ, ಮಧುಗೆ ಫೋನ್ ಮಾಡಿದ್ಯಂತೆ? ಯಾಕೆ? ಬೇಗ ಬಂದ್ಬಿಡು ಅಂತ ಹೇಳಿದ್ಯಂತೆ, ಹೌದಾ? ನಾನೇನು ಹೇಳಲಿಲ್ಲ, ಅವನೇ ಬರ್ತೀನಿ ಅಂದ. ನಾ ಬೇಡ ಅಂದೆ. ನಾಟಕ ಸಾಕು, ಫೋನ್ ಮಾಡಿ ಕಣ್ಣೀರು ಸುಸೋದು, ಆಮೇಲೆ ಬರಬೇಡ ಅಂತ ನಾಟಕ ಆಡೋದು. ಮತ್ತೆ ಈ ಮನೆ ಹೊಸಲು ತುಳಿಯೋ ಹಾಗೆ ಮಾಡಬೇಡಿ ಅಂದಿದ್ದೆ, ಆದರೆ ಮತ್ತೆ ನಾನು ಬರೋ ಹಾಗೆ ಮಾಡಿದ್ರಿ. ಮಧು ಹೋಗಿರೋದು IPS ಟ್ರೈನಿಂಗಿಗೆ. IPS ಟ್ರೈನಿಂಗ್ ಅಂದರೆ ಸುಮ್ಮನೆ ಆಗತ್ತಾ? ಅವನು ತನ್ನ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ನಿಮ್ಮ ಮನೆಗೆ ಬಂದು ಕೋರ್ಟ್ಗೆ ಓಡಾಡೋ ಚಾಕರಿ ಮಾಡಬೇಕಾ? ಅವ್ನ ಲೈಫ್ನ ಹಾಳು ಮಾಡ್ಕೋಬೇಕಾ? ಅತ್ತೆ ಅದು ನೋಡಿ, ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಬೇಕು ಅಂದರೆ ನನ್ನ ಹತ್ರ ಕೇಳಿ, ಎಷ್ಟು ಬೇಕು ಅಷ್ಟು ನಾನು ತಂದು ಹಾಕ್ತೀನಿ. ಮಧುನ ಅವನ ಪಾಡಿಗೆ ಬಿಟ್ಬಿಡಿ, ನಿಮ್ಮಿಂದಾಗಿ
ಅವನ ಕರಿಯರ್ ಹಾಳಾಗೋದು ನನಗಿಷ್ಟ ಇಲ್ಲ. ನಮಸ್ಕಾರ ಸಿ ಎಸ್ ಪಿ ಸಾಹೇಬ್ರೆ. ನಮಸ್ಕಾರ ಸರ್. ಭಾಳ ಹೊತ್ತಾಯ್ತು ಸರ್ ಬಂದು. ಇಲ್ಲ, ಅರ್ಧ ಗಂಟೆ. ಸರ್ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ತಮ್ಮಣ. ಇನ್ವಿಟೇಷನ್ಸ್ ಅಲ್ಲಿ ಇಟ್ಬಿಡು. ಬರ್ತಾ ಒಂದು ಫೋನ್ ಮಾಡ್ಕೊಂಡು ಬರಬೇಕಾಗಿತ್ತು ಸರ್. ನಾನು ಮನೆ ಗೃಹ ಪ್ರವೇಶ, ಮನೆ ಕಟ್ಟಿಸ್ತಾ ಇದ್ದೀನಿ, ಇನ್ನೇನು ಫಿನಿಷಿಂಗ್ ಸ್ಟೇಜಿಗೆ ಬಂದಿದೆ, ಇನ್ವಿಟೇಷನ್ಸ್ ತಂದಿದ್ದೆ ಸರ್. ಅದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಂತ ಒಂದೇ ಸಮನೆ ಮಿಸ್ಸಸ್ತು ಗಲಾಟೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ಲೇಟ್ ಆಯಿತು. ಮಿಸ್ಸಸ್ಗಳ ಗಲಾಟೆ ಗೊತ್ತಲ್ಲ ಸರ್? ಗೊತ್ತು ಸರ್, ಆದರೆ ನನಗೆ ಮಿಸ್ಸಸ್ಗಳಿಲ್ಲ, ಬರೀ ಮಿಸ್ಸಸ್ ಮಾತ್ರ ಒಬ್ಬರೇ. ಅಯ್ಯೋ ಸರ್, ನನಗೂ ಬರೀ ಮಿಸ್ಸಸ್ ಮಾತ್ರ ಇರೋದು. ನೀವು ಒಳ್ಳೆ ಜೋಕ್ ಮಾಡ್ತೀರಿ. ಎನಿವೇ ಕಂಗ್ರ್ಯಾಚುಲೇಷನ್ಸ್. ಎಲ್ಲಿ ಮನೆ ಕಟ್ಸಿರೋದು? ಮಹಾನಂದ ಲೇಔಟಲ್ಲಿ ಸರ್. ಗೊತ್ತು, ಇಲ್ಲ ರುದ್ರಾಕ್ಷಪುರದ ಹತ್ರ ಅಲ್ವಾ? ಒಳ್ಳೆ ಏರಿಯಾ ಬಿಡಿ. ಅಲ್ಲಿರೋದು ನಿಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್? ತುಂಬ ಚೆನ್ನಾಗಿ ಮಾಡಿಸಿರೋ ಹಾಗಿದೆ, ನೋಡ್ಬೋದಾ? ನೋಡಿ ಸರ್. ಸರ್, ಬರೋ ತಿಂಗಳು 16ನೇ ತಾರೀಕು ನನ್ನ ಮನೆ ಗೃಹ ಪ್ರವೇಶ. ನಾನು ನನ್ನ ಮಿಸ್ಸಸ್ಸು ಒಟ್ಟಿಗೆ ಬಂದು ತಮ್ಮನ್ನು ಕರಿತೀವಿ ಸರ್, ಖಂಡಿತ ಬರಬೇಕು ಸರ್. ಓ, ಮನೆ ಫೋಟೋ ಬೇರೆ ಹಾಕ್ಬಿಟ್ಟಿದ್ದೀರಿ, 3 ಅಂತಸ್ತು. ವೆರಿ ಗುಡ್, ಖಂಡಿತ ಬರ್ತೀನಿ ದುರ್ಗೋಜಿಯವರೆ. ತಾವು ಮನೆ ಕರೆಯೋಕೆ ಬರೋ ಕಷ್ಟ ಏನು ಬೇಡ. ಈ ಸಿಟಿಲಿ ಸುಮ್ಮನೆ ಓಡಾಡೋದೇ ಕಷ್ಟ, 3 ಹೊತ್ತು ಟ್ರಾಫಿಕ್ ಜಾಮ್ಗಳು. ಇಲ್ಲೇ ಬರ್ಕೊಡಿ ಸಾಕು, ನನ್ನ ಮನೆ ಮಿಸ್ಸಸ್ಸು ಎಲ್ಲ ಇರೋದು ಹೇಮಗಿರಿಲಿ. ಇಲ್ಲಿಲ್ಲ, ನೀವು ಅಲ್ಲಿ ತನಕ ಬರೋಕ್ಕಾಗಲ್ಲ ಸರ್. ಇನ್ನೊಂದು ವಿಚಾರ ಸರ್, ಇಲ್ಲಿ ನೋಡಿದ್ರೆ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತೀರಿ, ಆ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಟೈಮಲ್ಲಿ ನನಗೆ ಅವಮಾನ ಆಗೋ ಹಾಗೆ ಮಾತಾಡ್ತೀರಲ್ಲ ಸರ್. ನಾನು ರಾಷ್ಟ್ರಪತಿ ಪದಕ ಪಡೆದಿದ್ದು ಇನ್ಫ್ಲೂಯೆನ್ಸಿಂದ ಅಂತ ಸರ್, ಪೇಪರ್ನವರು ಇದನ್ನೆಲ್ಲ ಕೆಟ್ಟದಾಗಿ ಬರೀತಾರೆ ಸರ್. ಇದರಿಂದ ಮನಸ್ಸಿಗೆ ಹಿಂಸೆ ಆಗಲ್ವಾ ಸರ್? ಸಾರಿ ದುರ್ಗೋಜಿವ್ರೆ, ಅವತ್ತೇನೋ ಆವೇಶದಲ್ಲಿ ಹಾಗೆ ಮಾತಾಡಿಬಿಟ್ಟೆ, ಇನ್ನು ಮುಂದೆ ಹಾಗೆ ಅವಮಾನ ಮಾಡಲ್ಲ, ಸಾರಿ. ಹೇಳಿ ಸರ್, ಏನು ಬಂದದ್ದು? ಏನಿಲ್ಲ, ಈ ದೇಶಪಾಂಡೆಯವರ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಿದ್ದು ನನಗೊಂದು ಡಾಕ್ಯುಮೆಂಟ್ ಕಾಪಿ ಬೇಕಾಗಿತ್ತು, ತಮ್ಮ ಹತ್ರ ಇರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಚಾರ್ಜ್ಶೀಟ್ ಜೊತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀನಲ್ಲ. ಇಲ್ಲ, ನಾನು ಕೋರ್ಟ್ ರೆಕಾರ್ಡ್ಸ್ನಲ್ಲೆಲ್ಲ ಹುಡುಕಿದೆ, ಅದರಲ್ಲಿ ತಾವು ಪ್ರೊಡ್ಯೂಸ್ ಮಾಡಿಲ್ಲ ಅನಿಸುತ್ತೆ. ಯಾವ ಡಾಕ್ಯುಮೆಂಟ್ಸು ತಮಗೆ ಬೇಕಾಗಿರೋದು? ನಿಮಗೆ ಈ ರಂಜನ್ ಲಾಲ್ ಮಿಶ್ರಾ ಅಂತ ಒಬ್ಬರಿದ್ದಾರೆ, ಗೊತ್ತಿರಬೇಕಲ್ಲ? ಹಾಂ, ಹೇಳಿದ್ದೀನಿ. ಆ ರಂಜನ್ ಲಾಲ್ ಮಿಶ್ರಾ ಅವ್ರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ಗಳದು, ಆಮೇಲೆ ಅತಿಕ್ರಮ ಒತ್ತುವರಿ ಪ್ರದೇಶದ ಜಮೀನ್ದು, ಇದರದೆಲ್ಲ ದೇಶಪಾಂಡೆಯವರು ಈ ಕೊಲೆ ಆಗೋದಕ್ಕೆ ಕೆಲವು ದಿವಸ ಮುಂಚೆ ಆಯೋಗದ ಮುಖ್ಯಸ್ಥರಾಗಿದ್ದಾಗ ಒಂದು ರಿಪೋರ್ಟ್ ರೆಡಿ ಮಾಡಿಟ್ಟಿದ್ರು. ಅದು ತಮ್ಮ ಹತ್ರ ಇದೆಯಂತೆ, ಅದರ ಕಾಪಿ ಹೊಂದಬೇಕಾಗಿತ್ತು. ಅದು ನಮ್ಮ ಹತ್ರ ಯಾಕಿರುತ್ತೆ? ಆಯೋಗದ ಆಫೀಸಲ್ಲಿ ಅದಿರ್ಬೋದು. ಆಯೋಗದ ಆಫೀಸ್ನಲ್ಲಿ ನಾನು ವಿಚಾರಿಸ್ದೆ, ಅದರ ಸ್ಪೆಷಲ್ ಆಫೀಸರ್ ಮೋಹಿನಿ ಮಹದೇವು ಅದನ್ನೆಲ್ಲ ಒಂದು ಪೇಪರ್ ಬಿಡದೆ ತಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇಲ್ವಲ್ಲ, ನನಗೆ ಕೊಟ್ಟಿಲ್ವಲ್ಲ. ಮಿಸ್ಟರ್ ದುರ್ಗೋಜಿ, ಅವರು ತಮಗೆ ಆ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ,
ತಾವು ಅವರಿಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ ಅಂತ ಹೇಳಿ ಅವ್ರಿಗೆ ಅಕ್ನಾಲೆಜ್ಮೆಂಟ್ ಕೂಡ ಕೊಟ್ಟಿದ್ದೀರಿ. ಅದರ ಜೆರಾಕ್ಸ್ ಕಾಪಿ ಇಲ್ಲಿದೆ ನೋಡಿ, ತಾವು ಬರ್ಕೊಟ್ರು. ಸುಳ್ಳಲ್ವ, ನೀವು ಈಸ್ಕೊಂಡಿಲ್ಲ ರೆಕಾರ್ಡ್ಸ್ ಎಲ್ಲ ಅನ್ನೋದು. ತಮ್ಮದೇ ಸಿಗ್ನೇಚರ್ ಇದೆ ಅಲ್ಲ. ಹೋಗಲಿ ಬಿಡಿ, ಇನ್ನೂ ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ. ನಾನು ನೀವು ಇಲ್ಲಿ ಮಾತಾಡ್ತಾ ಇರೋದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ನಾನಂದಿದ್ದನ್ನು ನೀವಿಲ್ಲ ಅನ್ನೋ ಹಾಗಿಲ್ಲ, ನೀವು ಬಂದಿದ್ದನ್ನು ನಾನಿಲ್ಲ ಅನ್ನೋ ಹಾಗಿಲ್ಲ. ಕೊಡಿ ಅದನ್ನು. ಇಲ್ಲ, ಕೊಡಲ್ಲ. ನೀವು ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಮೇಲೆ ಇನ್ನೊಂದು ಕೇಸ್ ಬಂದು ಬೀಳುತ್ತೆ. ತೆಗೀರಿ ನಿಮ್ಮ ಕೈ. ನಿಮ್ಮ ಡಿ ಜಿ ಪಿ ಇವರು, ನಾನು, ಇಬ್ಬರು ಫ್ರೆಂಡ್ಸು, ಇಲ್ಲಿ ಆಚೆ ಬಾಗಲ ಥರ ಅಂತಿದ್ದಾನಲ್ಲ ತಮ್ಮಣ್ಣ, ಅವನು ನಮ್ಮೂರ್ನವನು ಪೊಲೀಸ್ ಕಾನ್ಸ್ಟೇಬಲು. ಆತ ಬಂದು ಸಾಕ್ಷಿ ಹೇಳ್ತಾನೆ ನೀವು ಈ ಥರ ದುಂಡಾವರ್ತಿ ಮಾಡಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ರಿ ಅಂತ. ಅದೇನಾಗುತ್ತೆ ಹೇಳಿ, ಇನ್ನೊಬ್ಬರ ಹತ್ರ ಅವ್ರ ಇಚ್ಛೆ ವಿರುದ್ಧ ಕಿತ್ಕೊಂಡ್ರೆ ರಾಬರಿ. ಬೇಕಾ? ಕೊಡಲ್ಲ. ತಾವೇ ಇಟ್ಕೊಂಡಿದ್ದೀರಿ ತಾನೆ ಆ ಫೈಲು? ಇದೆಯಲ್ಲ ಅಲ್ಲಿ. ಹಾಂ, ಈಗ ನೆನಪಿಗೆ ಬಂತು, ಅದನ್ನು ಮರ್ಡರ್ ಕೇಸ್ ತನಿಖೆಗೆ ಅಂತ ತಗೊಂಡಿದ್ದೆ. ಈಗ ಅದರ ಸರ್ಟಿಫೈಡ್ ಕಾಪಿ ಬೇಕಲ್ಲ ನಿಮಗೆ. ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಅದನ್ನು ತಗೊಂಡಿರೋದು ತುಂಬ ಕಾನ್ಫಿಡೆನ್ಷಿಯಲ್ಲು, ಹಾಗೆಲ್ಲ ಕೊಡೋ ಹಾಗಿಲ್ಲ. ತನಿಖೆ ಮುಗಿದಿದೆಯಲ್ಲ, ಕೊಡಬಹುದಲ್ಲ. ಇಲ್ಲ, ನಾವು ಕೊಡೋ ಹಾಗಿಲ್ಲ, ಸಾರಿ. ಅರೆ, ಮಾಹಿತಿ ಹಕ್ಕಿನ ಕಾನೂನು ಪ್ರಕಾರ ತಾವು ಕೊಡಲೇಬೇಕಾಗುತ್ತೆ ಅದನ್ನು. ಅದೀಗ ಪಬ್ಲಿಕ್ ಡಾಕ್ಯುಮೆಂಟ್, ತಾವಿಲ್ಲ ಅನ್ನೋ ಹಾಗೆ ಇಲ್ಲ. ನೋಡಿ, ಅದರ ಪ್ರಕಾರ ಅರ್ಜಿ ಬರ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಕೊಡಬೇಕು. ಮಾಹಿತಿ ಹಕ್ಕಿನ ಕಾನೂನು ನಮ್ಗೆ ಅಪ್ಲೈ ಆಗಲ್ಲ, ನಮ್ಗೆ ಅಧಿಕಾರ ಇಲ್ಲ. ತಾವು ರೂರಲ್ ಎಸ್ ಪಿ ಅವ್ರನ್ನ ಕೇಳಬೇಕಾಗತ್ತೆ. ರೂರಲ್ ಎಸ್ ಪಿ ಅವ್ರನ್ನೇ ಕೇಳಿ ಅರ್ಜಿ ಹಾಕಿದ್ದೆ ಸರ್. ಅವರು ತಮಗೊಂದು ಲೆಟರ್ ಕೊಟ್ಟಿದ್ದಾರೆ ನೋಡಿ. ತಾವು ಆ ಫೈಲ್ದ ಸರ್ಟಿಫೈಡ್ ಕಾಪಿ ಕೊಡಬೇಕು, ಅದು ಸಿ ಎಸ್ ಪಿ ಅವ್ರಿಗೆ ಕೊಡಬೇಕು ಅಂತ ತಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಒಂದು ನಿಮಿಷ, ರೆಕಾರ್ಡ್ ರೂಮಲ್ಲಿದೆ ಅನಿಸುತ್ತೆ, ಹುಡ್ಕೊಂಬರ್ತೀವಿ. ಹೇಳಿ ದುರ್ಗೋಜೆ. ಸರ್, ಆ ಫೈಲ್ಗಳಿರಲಿಲ್ವ ಸರ್? ನಿಮ್ಮ ಬಿಲ್ಡಿಂಗ್ಗಳ ಬಗ್ಗೆ, ಲ್ಯಾಂಡ್ಗಳ ಬಗ್ಗೆ ದೇಶಪಾಂಡೆ ಸಾಹೇಬರು ರಿಪೋರ್ಟ್ ರೆಡಿ ಮಾಡಿದ್ದು. ಹಾಂ, ಅವತ್ತು ಸಿ ಎಮ್ ಸಾಹೇಬರು ಆ ಮೋಹಿನಿ ಮಹಾದೇವನ್ ಅವ್ರನ್ನ ಕರೆದ್ಬಿಟ್ಟು ನನ್ನ ಕೈಲಿ ಕೊಡಿಸಿದ್ರಲ್ಲ. ಹ್ಞೂ, ಗೊತ್ತು, ಹೇಳಿ. ಸರ್, ಅದನ್ನು ನಾವು ಸುಟ್ಟಾಕ್ಬಿಟ್ವಲ್ಲ ಸರ್, ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ಸ್ ಮೇಲೆ. ಹೌದು, ಹೇಳಿ. ಸರ್, ಅದರದ್ದು ಸರ್ಟಿಫೈಡ್ ಕಾಪೀಸ್ ಬೇಕು ಅಂತ ಸಿ ಎಸ್ ಪಿ ಅವ್ರು ಬಂದಿದ್ದಾರೆ. ಹಾಂ? ಎಸ್ ಪಿ ಅವರಿಂದ ಆರ್ಡರ್ಸ್ ತಗೊಂಬಂದ್ಬಿಟ್ಟಿದ್ದಾರೆ ಸರ್, ಅದನ್ನು ಕೊಡಲೇಬೇಕು ಅಂತ. ಅದನ್ನು ಸುಟ್ಟಾಕ್ಬಿಟ್ಟಿದ್ದೀವಲ್ಲ ಸರ್, ಎಲ್ಲಿಂದ ಸರ್ ಕೊಡೋದು ಅದನ್ನು? ಒಂದು ಕೆಲಸ ಮಾಡಿರಿ, ನಾವು ಮೋಹಿನಿ ಮಹಾದೇವ್ ಹತ್ರ ಫೈಲ್ಗಳು ಇಸ್ಕೊಂಡಿದ್ದು ನಿಜ, ಆದರೆ ಅದರಲ್ಲಿ ಇದ್ದಿದ್ದೆಲ್ಲ ಖಾಲಿ ಪೇಪರ್ಗಳು ಅಂತ ಹೇಳ್ಕೊಟ್ಬಿಡಿ ಸರ್. ನಾ ಹೇಳ್ದಷ್ಟು ಮಾಡ್ರಿ. ಸರಿ ಸರ್.
ನೋಡಿ ಸರ್ ಫೈಲ್ ಸಿಕ್ತು ನಿಮ್ಗೆ ಯಾವ್ಯಾವ ಪೇಪರ್ಸ್ ಬೇಕೋ ಅದನ್ನೆಲ್ಲ ಕಾಪಿ ಮಾಡ್ಕೊಳ್ಳಿ ನಾನು ಸೀಲು ಸೈನು ಎಲ್ಲ ಹಾಕಿ ಕೊಟ್ಬಿಡ್ತೀನಿ ಭೂ ಅಕ್ರಮಗಳ ವಿಚಾರಣಾ ಆಯೋಗ ಥ್ಯಾಂಕ್ ಯು ನೋಡಿದ್ರ ಆಗ್ಲಿಂದ ಇಲ್ಲ ಅಂದ್ಬಿಟ್ರಲ್ಲ ಏನ್ರಿ ಭೂ ಅಕ್ರಮಗಳ ವಿಚಾರಣಾ ಆಯೋಗದ ಕಾನ್ಫಿಡೆನ್ಷಿಯಲ್ ಫೈಲ್ ಅಂತ ಬರೆದಿದ್ದೀರಿ ಬರೀ ಖಾಲಿ ಪೇಪರ್ ಇದೆಯಲ್ಲ ಖಾಲಿ ಪೇಪರು ಪೇಪರ್ ಕಟ್ಟಿಂಗ್ಸ್ ಹಳೆಯದು ಇದೆಯಲ್ಲ ಹೌದಾ ಎಲ್ಲಿ ಕೊಡಿ ನೋಡಿ ನೀವೇ ಹೌದಲ್ಲ ಬರೀ ಖಾಲಿ ಪೇಪರ್ಸ್ ಇದೆ ಮೋಹಿನಿ ಮಹಾದೇವನ್ ಅವರು ಕೊಟ್ಟಾಗ ಹಾಗೆ ಒಳಗೆ ಎತ್ತಿಟ್ಟಿದ್ದೆ ನೋಡಿರಲಿಲ್ಲ ಬರೀ ಖಾಲಿ ಪೇಪರ್ಸ್ ಇದೆಯಲ್ಲ ಈ ಫೈಲ್ ಅಲ್ಲಿ ಬರೀ ಖಾಲಿ ಪೇಪರ್ಸ್ ಇತ್ತು ಅಂತ ಬರ್ಕೊಡ್ಲ ಬರ್ಕೊಡಿ ನೋಡಿ ಹೇಗೆ ಮೋಹಿನಿ ಮಹಾದೇವನ್ ತರದವರು ಸತ್ಯನ ಮುಚ್ಚಾಕ್ಬಿಡ್ತಾರೆ ನಾನು ಬರ್ತೀನಿ ಸರ್ ದುರ್ಗೋಜವ್ರೆ ಬನ್ನಿ ಸರ್ ಸಿ ಎಸ್ ಪಿ ಸಾಹೇಬ್ರೇ ಗೃಹ ಪ್ರವೇಶಕ್ಕೆ ಬರೋದಕ್ಕೆ ಮರಿಬೇಡಿ ಬರ್ತೀನಿ ತಮ್ಮಣ್ಣ ಭೂಮೊಗವಾಡದ ಹಿರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ ಅವಳನ್ನ ಕೆಲಸದಿಂದ ನಾನು ತೆಗ್ಸಾಕ್ತೀನಿ ಅಂತ ಹೇಳ್ತಿದ್ರಲ್ಲ ವಾಸುಮಾಮ ಏನಾಯ್ತು ಆಗ್ಲಿಲ್ವಲ್ಲ ಮರ್ಡರ್ ಕೇಸ್ನಲ್ಲಿ ಅವಳು ನಿರಪರಾಧಿ ಅಂತ ಜಜ್ಮೆಂಟ್ ಬಂದ್ಬಿಡ್ತಲ್ಲ ವಾಸುಮಾಮ ನಾನು ಮುಂಚೆನೆ ಹೇಳಿಲ್ವಾ ಮಾಡಬೇಕು ನಿರಪರಾಧಿ ಅಂತ ನಾನೊಂದು ಮಾತು ಕೇಳಲ್ಲ ಹ್ಞೂ ಕೇಳು ಈ ಕೇಸ್ ರಿಓಪನ್ ಮಾಡಿಸಿದ್ದು ಮಾಳವಿಕ ಮೇಲೆ ಮತ್ತೆ ಮರ್ಡರ್ ಕೇಸ್ ಬರೋ ಥರ ಮಾಡಿಸಿದ್ದು ಎಲ್ಲ ನೀವೇನಂತೆ ಶಮಿಳ ಹೇಳಿದ್ಲು ಹೌದಾ ಈ ಕ್ವಶನ್ನ ನಾನು ಆನ್ಸರ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಮೊದಲು ನೀನು ಮಾಳವಿಕ ಹತ್ರ ಮಾತಾಡೋದು ನೋಡು